अपने अपनों को तोहफा देना हो या फिर खुद के लिए खरीदारी करना हो तो जरूर तशरीफ लाइए गिफ्ट गैलरी टीपू सुल्तान रोड रायचूर। SA फैशन हब, कपड़े मिलते हैं सब, कपड़ों का नया शोरूम वुमेन्स एंड किड्स वेयर, AMR फ्लावर मार्ट रूबरू मानिया मस्जिद इन खंडेल रायचूर। नाजरीन आदाब टीवी में आप तमाम का खैर मकदम है। जैसा कि आप जानते हैं कि रायचूर शहर के अम्बेडकर चौक में जज की जानिब से अम्बेडकर की तस्वीर की बेहरमती किए जाने के खिलाफ मुसलसल एहतजाज चल रहा है। गुज़िश्ता दो दिनों से एहतजाज चल रहा है। आज रायचूर के मुख्तलिफ तंजीमों ने इसको हिमायत का भी ऐलान किया है। खुसूसी तौर पर AIMIM यानी ऑल इंडिया मजलिस इत्तेहादुल मुस्लिमीन ने भी आज यहाँ पर पंडाल पर पहुँच कर अपनी हिमायत का ऐलान किया। इस मौके पर सिटी सदर शाहिन रजा और दीगर नौजवानों ने आज इस एहतजाज में हिस्सा लिया और उन्होंने जज की जानिब से अंबेडकर की तस्वीर की बेहरमती के खिलाफ आवाज़ उठाई। इसी तरह टीपू क्रांति सेना के सदर शेख मोहम्मद फारूक और उनकी टीम ने यहां पर पहुंचकर इस एहतजाज की हिमायत की। इस मौके पर उन्होंने संविधान की शपथ भी ली और संविधान के पहले पन्ने को भी दोहराया। इस मौके पर कई एक कायदीन भी यहाँ पर मौजूद थे और ये एहतजाज अभी भी जारी है। पीर के बाद कोई सख्त एहतजाज का फैसला किया जा सकता है। ನಾನು ಟಿಪ್ಪು ಕ್ರಾಂತಿ ಸೇನೆ ಜಿಲ್ಲಾಧ್ಯಕ್ಷ ನಮ್ಮ ಸಂಘಟನೆ ಪರವಾಗಿ ಈ ಒಂದು ಹೋರಾಟಕ್ಕೆ ಬೆಂಬಲವನ್ನು ತೋರ್ತಕ್ಕ ನಿಮ್ಮಲ್ಲಿ ಬಂದಿದ್ದೀವಿ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಭೀಮರಾವ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜಯವಾಗಲಿ ಅಂತ ಹೇಳುತ್ತಾ ನನ್ನ ಎರಡು ಮಾತನ್ನು ಹೇಳಬೇಕಂತ ಬಯಸ್ತಾ ಇದ್ದೇನೆ ಸ್ನೇಹಿತರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಎಷ್ಟು ಹೇಳಿದ್ರೂ ಕಡಿಮೆನೆ ಅಂತ ನನಗೆ ಅನಿಸುತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಸಾಕಷ್ಟು ಜನರು ಆದಷ್ಟು ಆಲ್ರೆಡಿ ಹೇಳಿದ್ದಾರೆ ಅದನ್ನು ನಾವು ಅದನ್ನೇ ರಿಪೀಟ್ ಮಾಡಕ್ ಹೋಗಂಗಿಲ್ಲ ಏನಿದೆ ನಮ್ಮ ಬೆಂಬಲ ನಿಮ್ಮ ಜೊತೆಗಿದೆ ಆ ಒಂದು ಏನು ನೀಚ ಘಟನೆ ರಾಯಚೂರು ಜಿಲ್ಲೆಯಲ್ಲಿ ಆಗಿದೆ ಅದನ್ನು ರಾಯಚೂರು ಜಿಲ್ಲೆಗಿಂತ ಒಂದು ಕಪ್ಪು ಚಿಹ್ನೆ ಒಂದು ಚುಕ್ಕೆ ಒಂದು ತರುವುದು ಕೆಲಸವನ್ನು ಮಾಡಿದೆ ಆ ಒಂದು ಕೋಪವಾಗಿ ಕೋಮವಾದ ಮತ್ತು ಮರವಾದವನ್ನು ವಿರೋಧ ಮಾಡಲಿಕ್ಕೆ ನಾವೆಲ್ಲರೂ ಒಗ್ಗಟ್ಟಾಗಿ ಎಲ್ಲರೂ ಕಲಿತು ಅವರ ವಿರುದ್ಧ ನಮ್ಮ ಇವತ್ತು ಬೆಂಗಳೂರಿನಿಂದ ಹೈಕೋರ್ಟ್ ಜಡ್ಜ್ ಅವರು ಬರ್ತಿದ್ದಾರೆ ಅಂತ ನ್ಯೂಸ್ ಬಂದಿದೆ ಅವರಿಗೆ ಅವರಿಗೆ ಏನಿದೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಭಾವಚಿತ್ರ ಅವರಿಗೆ ಆಗಿದ್ದ ಅವಮಾನವನ್ನು ನಾವು ಅವರಿಗೆ ಹೇಳುವ ಮೂಲಕ ಇದನ್ನು ತೀವ್ರವಾಗಿ ಖಂಡಿಸುವ ಮೂಲಕ ಅವರಿಗೆ ಅವ್ರ ಮೇಲೆ ಪ್ರೆಷರ್ ಹಾಕೋಣ ಎಲ್ಲರೂ ಕಲಿತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೀ ದಲಿತರಿಗಷ್ಟೇ ಮಾತ್ರ ಸೀಮಿತವಾಗಿಲ್ಲ ಅಂತ ಹೇಳಿ ಬಯಸ್ತಾ ಇದ್ದೇನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದಲಿತರು ಅಲ್ಪಸಂಖ್ಯಾತರು ಹಿಂದುಳಿದ ವರ್ಗಗಳು ಎಲ್ಲರಿಗೆ ಸಂಬಂಧಪಟ್ಟದವರು ಅವರು ಎಲ್ಲರಿಗೆ ಸಾಮಾನ್ಯವಾಗಿ ನೋಡಬೇಕಂತ ಸಂವಿಧಾನವನ್ನು ಬರೆದಿದ್ದವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಯಾವತ್ತಿಗೂ ತೆಲೆಗಿಳಿಸೋದು ಕೆಲಸ ಮಾಡಿದ್ರೆ ನಾವು ಸುಮ್ಮನೆ ಕೊಡಲ್ಲ ಯಾವತ್ತಿಗೂ ನಾವು ಸುಮ್ಮನೆ ಕೊಡಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೇಲೆ ಅಪಾರ ಗೌರವ ನಮಗಿದೆ ಅವರ ಮೇಲೆ ಅವರಿಗೆ ಅವಮಾನ ಮಾಡಿದರೆ ನನ್ನ ಧರ್ಮಕ್ಕೆ ಅವಮಾನಿದಂಗೆ ನಾನು ಹೇಳಕ್ ನಾನು ಇಷ್ಟಪಡ್ತಾ ಇದ್ದೇನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಎಷ್ಟು ಮಾತಾಡಿದ್ರೆ ಕಡಿಮೆನೆ ನಮ್ಮ ಬೆಂಬಲ ಸದಾ ನಿಮ್ಮ ಜೊತೆಗಿದೆ ಅಣ್ಣನವರೇ ನೀವು ಮುಂದೆ ಹೋಗಿ ನಾವು ನಿಮ್ ಜೊತೆಗಿದ್ದೇವೆ ಅಂತ ಹೇಳಕ್ ಬಯಸ್ತಾ ಇದ್ದೇನೆ ಅಂತೇಳಿ ನಾನು ನನ್ನ ಎರಡು ಮಾತನ್ನು ಮುಗಿಸ್ತಿದ್ದೇನೆ ಧನ್ಯವಾದಗಳು ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಧರ್ಮನಿರಪೇಕ್ಷ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲಾ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು ಸ್ಥಾನಮಾನ ಮತ್ತು ಅವಕಾಶಗಳ ಸಮತೆಯನ್ನು ದೊರೆಯುವುದಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನ ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ